ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ವಿವಿಧ ಗ್ರಾಮಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪೀಶ್ವರ್ ತೆರಳಿ ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾನು ಯಾವುದೇ ಕಾರಣಕ್ಕೂ ಕಮಿಷನ್ ಆಸೆ ಪಡೋದಿಲ್ಲ. ಎಷ್ಟೇ ಕೋಟಿಗಳಿದ್ದರೂ ಸೊಸೈಟಿ ಅಕ್ಕಿ ಬಿಟ್ಟು ಸೋನಾ ಮಸೂರಿ ಅಕ್ಕಿ ಇಲ್ವಾ, ಬುಲೆಟ್ ಅಕ್ಕಿ ತಿನ್ನಬಹುದು ಅಷ್ಟೇ, ಆದರೆ ಎಲ್ಲರೂ ತಿನ್ನುವುದು ಅನ್ನನೇ ತಾನೆ ಎಂದು ಹೇಳಿದ ಅವರು, ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಎಂದು ಮನವಿ ಮಾಡಿದರು. ಎರಡನೇ ದಿನಕ್ಕೆ ಕೆಎಸ್ಆರ್ಟಿ ಕಮಿಷನರ್ ಸಾಹೇಬ್ರ ಹತ್ರ ಕುತ್ಕೊಂಡು ಪ್ರತಿ ಹಳ್ಳಿಗೂ ಸರ್ಕಾರಿ ಆಸ್ಪತ್ರೆ ಪ್ರತಿ ಹಳ್ಳಿಗೂ ಗೌರ್ಮೆಂಟ್ ಬಸ್ ಇಳಿಸ್ತಿರ್ತೀರಿ, ನಾಲ್ಕು ಜನ ಇರಲಿ ಅಷ್ಟೇ. ಯಾಕೆ ನಾನು ಕರೆಕ್ಟ್ ಆಗಿ ಸ್ಟ್ರೈಕ್ ಮಾಡಿದ್ರೆ ನಿಮ್ಮೂರ್ಗ್ ಬಸ್ ಹಾಕ್ಸ್ಬಿಡ್ತೀನಿ, ಅಷ್ಟು ಕೆಪಾಸಿಟಿ ಇದೆ ನನಗೆ. MLA ಆದ್ರೆ ಹಾಕ್ಸಲ್ವಾ? ಇವೆಲ್ಲ ಈಸಿ ಕೆಲಸ ಮೇಡಮ್. ಕಮಿಷನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. MLA ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮೂರು ರಸ್ತೆಗಳು ಆಗ್ತಿಲ್ಲ, ಎಷ್ಟೊತ್ತೇಳಿ ಹಾಕ್ಸೋದು? ಆ ಕಾಂಟ್ರಾಕ್ಟರ್ನ ಕರೆದು, ಗುರು ನನ್ಗೊಂದು ರೂಪಾಯಿ ಬೇಡ, ಬೇಗ ಕೆಲಸ ಮಾಡು ಮುಗಿಸು ಅಂದ್ರೆ ಅವ್ನು ನಿಯತ್ತಾಗಿ ಹಾಕ್ಬಿಡ್ತಾನೆ. ರೋಡು ನಿಯತ್ತಾಗಿ ಹಾಕ್ಬಿಡ್ತಾನೆ. ಪಾಪ ಅವ್ನು ಕೂಡ 10 ಲಕ್ಷ ರೂಪಾಯಿ ವರ್ಕಲ್ಲಿ 2-3 ಲಕ್ಷ MLA ತಗೊಂಡ್ಬಿಟ್ರೆ ಅವ್ರ ಕೆಲಸ ಮಾಡಿ ಅವ್ರ ಹೆಂಡತಿ ಮಕ್ಕಳು ಹೆಂಗ್ ಸ್ವಾಮಿ ಸಾಕೋದು, ಹೆಂಗ್ ಸಾಕೋದು? ನಿಜವಾಗ್ಲೂ ಹೇಳ್ತೀನಮ್ಮ, ನಾನು ಕಮಿಷನ್ಗೆ ಆಸೆ ಬೀಳಲ್ಲ, ನನಗೊಂದು ರೂಪಾಯಿ ಬೇಕಾಗಿಲ್ಲ. ಎಷ್ಟು ಕೋಟಿಗಳು ದುಡಿದ್ರು ಅಮ್ಮಮ್ಮ ಅಂದ್ರೆ ಡಿಪೋ ಅಕ್ಕಿ ಬದಲು ಒಂದು ಸೋಡಾ ಮೊಸರನ್ನ ಬುಲೆಟ್ ಹಾಕ್ಬೋದು, ಅನ್ನನೇ ತಾನೆ. ಈ ಸಂದರ್ಭದಲ್ಲಿ ಕೋಚಿಮೂಲ್ ನಿರ್ದೇಶಕರಾದ ಭರಣಿ ವೆಂಕಟೇಶ್, ಸುಧಾಕರ್, ಲಕ್ಷ್ಮಿ, ನರಸಿಂಹಪ್ಪ, ಕೇಶವ್, ವೇಣು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚೇತನ್, ENEWS TV, ಮಾಂಚಿನಹಳ್ಳಿ.